ರೈತ ಈ ದೇಶದ ಬೆನ್ನೆಲುಬು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಷ್ಟು ಆ ಇಂಪಾರ್ಟೆಂಟ್ ಆ ವ್ಯಕ್ತಿ ಅಂತ ಅವನು ಬೆಳೆದಿರುವಂತ ಆಹಾರ ದವಸ ಧಾನ್ಯಗಳು ಇದ್ದಿರೇನೆ ಮಾತ್ರ ಈ ದೇಶ ನಡೆಯುತ್ತೆ ಅನ್ನುವಂತ ಒಂದು ಉದಾಹರಣೆಯಾಗಿ ಅದನ್ನು ತೆಗೆದುಕೊಳ್ಳುತ್ತಾರೆ ಮಿತ್ರೆ ಯಾಕೆ ಬೆನ್ನೆಲುಬು ಅನ್ನೋ ಶಬ್ದ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮ ದೇಹದಲ್ಲಿಯೂ ಕೂಡ ಸ್ಪೈನಲ್ ಕಾರ್ಡ್ ಏನಂತಾರೆ ಅದು ಬಹಳ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅಂಡರ್ ರೇಟೆಡ್ ಇಂಪಾರ್ಟೆಂಟ್ ಅಂಗ ಅದು ತುಂಬಾ ಜನರು ಅದನ್ನ ಕಡೆಗಣಿಸ್ತಾರೆ ಸ್ಪೈನಲ್ ಕಾರ್ಡ್ ಏನಿರುತ್ತೆ ಆ ಸ್ಪೈನಲ್ ಕಾರ್ಡ್ ಮಧ್ಯದಿಂದನೇ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ಬ್ರೈನ್ ಇಂದ ನರ ಹಾಯ್ದು ಹೋಗಿರುತ್ತೆ ಅದು ಕಣ್ಣಾಗಿರಬಹುದು ಕಿವಿಯಾಗಿರಬಹುದು ಕೈಯಾಗಿರಬಹುದು ಅಬ್ಡೋಮಿನಲ್ ಇರುವಂತ ಎಲ್ಲ ಅಂಗಾಂಗಗಳಾಗಿರಬಹುದು ಕಾಲಾಗಿರಬಹುದು ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ನರ ಸಪ್ಲೈ ಜಂಕ್ಷನ್ ಏನಂತೀವಿ ನರ ಸಪ್ಲೈ ಆಗೋದು ಬ್ರೈನ್ ಇಂದ ಬಂದು ವರ್ಟಿಬ್ರಲ್ ಕಾಲಮ್ ಅಥವಾ ಸ್ಪೈನಲ್ ಕಾರ್ಡ್ ಗೆ ಬಂದ್ಬಿಟ್ಟು ಎಲ್ಲ ಕಡೆ ಇದು ಆಗುತ್ತೆ ಸಪ್ಲೈ ಆಗುತ್ತೆ ಮಿತ್ರೆ ಸ್ಪೈನಲ್ ಕಾರ್ಡ್ ಅಲ್ಲಿ ಯಾವ ಭಾಗದಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಅದರ ಅಕ್ಕಪಕ್ಕ ಇರುವಂತ ಅಂಗಾಂಗಗಳಿಗೆ ಸಮಸ್ಯೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಕತ್ತು ಈ ಪ್ರದೇಶದಲ್ಲಿ ನಿಮಗೆ ಏನಾದರೂ ಡಿಸ್ಕ್ ಬಲ್ಜು ನರ್ವ್ ಕಾಂಪ್ರೆಷನ್ ಆಸ್ಟಿಯೋಫೈಟ್ ಫಾರ್ಮೇಷನ್ ಆಯಿತು ಅಂದ್ರೆ ಈ ಎರಡು ವರ್ಟಿಬ್ರಲ್ ಕಾಲಮ್ಸ್ ಏನಿರ್ತವೆ ಎರಡು ಚಿಕ್ಕ ಚಿಕ್ಕ ಎಲುಬು ಅದರಗಳ ಮಧ್ಯದಲ್ಲಿ ನರ ಇರ್ತದೆ ಆ ನರ ಏನಿದೆ ಕಾಂಪ್ರೆಸ್ ಆಗಿಬಿಟ್ಟಿರುತ್ತೆ ಆಗ ಕೈ ಜೋಮು ಕತ್ತು ನೋವು ಈ ಎರಡು ಪಕ್ಕೆಲುಬುಗಳ ನೋವು ಇಲ್ಲಿ ನೋವು ಇಲ್ಲಿ ನೋವು ಇಲ್ಲಿ ನೋವು ಇಲ್ಲೆಲ್ಲ ಕಡೆ ನೋವು ಇರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಅಲ್ಲಿ ನರ ಕಾಂಪ್ರೆಸ್ ಆಗಿಬಿಟ್ಟಿದೆ ಮತ್ತು ಇದು ಯಾವುದು ನೆಗಡಿ ಕೆಮ್ಮಲ್ಲ ನಾಲ್ಕು ದಿನದಲ್ಲಿ ಸಂಪೂರ್ಣವಾಗಿ ವಾಸಿ ಮಾಡ್ಕೊಂಡ್ಬಿಡ್ತೀನಿ ಅನ್ನಕ್ಕೆ ಆರು ತಿಂಗಳು ಒಂದೊಂದು ವರ್ಷದ ಇದು ಟ್ರೀಟ್ಮೆಂಟ್ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಜನರದು ವೃತ್ತಿ ಸರಿಯಾಗಿಲ್ಲ ಹೆವಿ ವರ್ಕ್ ಮಾಡ್ತಾರೆ ಆಗ ಆ ಕಾಲದ ಜನರಲ್ಲಿ ಓನ್ಲಿ ವ್ಯವಸಾಯ ಮಾಡ್ತಿದ್ರು ಫುಡ್ಡು ಕೂಡ ಚೆನ್ನಾಗಿರ್ತಿತ್ತು ಏನೋ ಒಂದು ಟೀಚರ್ ಆದರೂ ಇರ್ತಿದ್ರು ಇಂಥ ಸಿಂಪಲ್ ಸಿಂಪಲ್ ಉದ್ಯೋಗಗಳು ಮಾಡ್ತಾಯಿದ್ರು ಈಗ ಎಷ್ಟು ಉದ್ಯೋಗಗಳಿದ್ದಾವೆ ಭಾರ ಎತ್ತಬೇಕು ಗಾರೆ ಕೆಲಸ ಮಾಡೋರು ತಲೆ ಮೇಲೆ ಭಾರ ಎತ್ಕೊಂಡು ಬಿಲ್ಡಿಂಗನ್ನು ಹತ್ತಾರೆ ಮತ್ತು ಇನ್ನೇನೇನೋ ಅದ್ರ ಮೇಲೆ ಸಂಪೂರ್ಣವಾಗಿ ಸ್ಪೈನಲ್ ಕಾರ್ಡ್ ಮೇಲೇ ಭಾರ ಬಿದ್ದು ಡ್ಯಾಮೇಜ್ ಮಾಡುವಂಥ ವೃತ್ತಿಗಳು ಸಾವಿರಾಗಿದ್ದಾವೆ ಲಾಂಗ್ ಲಾಂಗ್ ಬೈಕ್ ಓಡಿಸ್ತೀವಿ ಸೊ ಇದೆಲ್ಲ ಏನಿದೆ ಸ್ಪೈನಲ್ ಕಾರ್ಡಲ್ಲಿ ತುಂಬ ಜನರಿಗೆ 2025ಯಿಂದನೇ ಡ್ಯಾಮೇಜ್ ಆಗಲಿಕ್ಕೆ ಶುರು ಮಾಡ್ತಾ ಇದೆ ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಬರೋದು ಸರ್ವೈಕಲ್ ಸ್ಪಾಂಡಲೈಸಿಸ್ ಈ ಸರ್ವೈಕಲ್ ಸ್ಪಾಂಡಲೈಸಿಸ್ ಅಂತ ಬಂದಾಗ ಆರು ತಿಂಗಳಿಂದ ಒಂದು ವರ್ಷ ಬೇಕು ಆದಷ್ಟು ಇದರ ಆಪರೇಷನ್ ಅನ್ನು ಅವಾಯ್ಡ್ ಮಾಡೋದೇ ನಮ್ಮ ಮುಖ್ಯ ಧ್ಯೇಯ ಇರಬೇಕು ಮಿತ್ರೆ ಯಾಕಂದ್ರೆ ಇದು ಆಪರೇಷನ್ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಮತ್ತು ಆಪರೇಷನ್ ಆದ ನಂತರವೂ ಕೂಡ ಎರಡು ಎಲುಬುಗಳನ್ನು ಹಿಂಗೆ ಮೇಲೆ ಮಾಡಿಬಿಟ್ಟು ಸ್ಕ್ರೂ ಹಾಕ್ತಾರೆ ಮಧ್ಯದಲ್ಲಿ ಅಂದರೆ ನರ ಕಾಂಪ್ರೆಸ್ ಆಗಬಾರ್ದು ಅಂತ ಆ ಸ್ಕ್ರೂ ಹಾಕಿದ ಮೇಲೂ ಕೂಡ ಮನುಷ್ಯನಿಗೆ ಸಮಾಧಾನ ಇರಲ್ಲ ಏನೋ ಇದೆ ಏನೋ ಇದೆ ಅಂತ ಒಂದು ಫೀಲ್ ಇರುತ್ತೆ ಭಯ ಇರುತ್ತೆ ಗಾಬರಿ ಇರುತ್ತೆ ಒಂದು ನೈಸರ್ಗಿಕವಾಗಿ ಯಾವುದಲ್ಲ ಅದು ಯಾವಾಗಲೂ ಕೂಡ ಅನ್ಕಂಫರ್ಟೇಬಲೇ ಫೀಲ್ ಆಗ್ತಾ ಇರ್ತದೆ ಸೊ ಹೀಗಾಗಿ ನಾವು ಅದಷ್ಟನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇನಿಷಿಯಲ್ ಸ್ಟೇಜಸ್ಸನ್ನೇ ಕೆಲವೊಂದು ಪ್ರಿಕಾಷನ್ಸ್ ತೆಗೆದುಕೊಳ್ಳಬೇಕು ಚಿಕಿತ್ಸೆ ತೆಗೆದುಕೊಳ್ಳಬೇಕು ಇದನ್ನು ಬಹಳ ಮುಕ್ತವಾಗಿ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಒಂದನೇದು ಸ್ಪೈನಲ್ ಸರ್ವೈಕಲ್ ಸ್ಪಾಂಡಲೈಸಿಸ್ ಆಗಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಕತ್ತಿಗೆ ಸಂಬಂಧಪಟ್ಟ ವ್ಯಾಯಾಮಗಳು ಮಾಡಬಾರದು ಓಕೆ ನಾನು ಒಂದು ವ್ಯಾಯಾಮ ಇದೆ ಅದನ್ನು ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಕೆಲವರು ಏನು ಮಾಡ್ತಾರೆ ಕತ್ತು ನೋವಾಗ್ತಾ ಇರುತ್ತಲ್ಲ ಇನಿಷಿಯಲಿ ಅವ್ರಿಗೆ ಗೊತ್ತಾಗಿದ್ದಿರಲ್ಲ ಅವ್ರು ಏನು ಮಾಡ್ತಾರೆ ಕಟ್ 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 ಮುರಿತಾ ಒಬ್ಬ ಡೈಲಿ ಒಂದು 50 ಸರಿ ಅದಾದಮೇಲೆ ಯಾರೋ ಹೇಳಿದ್ದಾರೆ ಅಂತ ಹಿಂಗ ಹಿಂಗ ರೊಟೇಷನ್ ಈ ಥರ ಮಾಡಿ ಮಾಡಿ ಏನಾಗುತ್ತೆ ಆಲ್ರೆಡಿ ಡ್ಯಾಮೇಜ್ ಆಗಿರುವಂಥದ್ದು ಇನ್ನಿಷ್ಟು ಡ್ಯಾಮೇಜ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅದು ಮೋಸ್ಟ್ ತುಂಬ ಜನರಿಗೆ ಗೊತ್ತಿಲ್ಲ ಕತ್ತಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ರೊಟೇಷನ್ನು ಗಿಟೇಷನ್ ಏನು ಮಾಡೋಕ್ಕೆ ಹೋಗಬಾರ್ದು ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಸರ್ವೈಕಲ್ ಸ್ಪಾಂಡಲಾಸಿಸ್ ಆಯಿತು ಅಂದರೆ ಕಾಲರ್ ಬೆಲ್ಟು ಒಂದು 6 ತಿಂಗಳಿಂದ 8 ತಿಂಗಳು ಕಂಪಲ್ಸರಿ ಕಾಲರ್ ಬೆಲ್ಟ್ ಇರುತ್ತಲ್ಲ ಹಾಕ್ಕೊಂಡಿರ್ತಾರೆ ಜನ ಇಂಥಲ್ಲಿ ಬೆಲ್ಟ್ ಹಾಕ್ಕೊಂಡು ಹಿಂಗೆ 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 ಓಡಾಡ್ತಾ ಇರ್ತಾರೆ ಅದು ಕಂಪಲ್ಸರಿ ಮೂರನೇದು ಪಿಲ್ಲೋ ಬಗ್ಗೆ ಬಹಳ ಜನರಿಗೆ ಒಂದು ತಪ್ಪು ನಂಬಿಕೆ ಇದೆ ಪಿಲ್ಲೋ ಇಟ್ಕೊಳ್ಳಿಲ್ಲ ಅಂದರೆ ಒಳ್ಳೆಯದು ಅಂತ ಅದು ನಿಮ್ಮ ತಪ್ಪು ಕಲ್ಪನೆ ಪಿಲ್ಲೋ ಸಂಪೂರ್ಣವಾಗಿಯೂ ಇಟ್ಕೊಳ್ಬಾರ್ದು ಅಂತಿಲ್ಲ ಮತ್ತು ದೊಡ್ಡದು ದಪ್ಪ ಇರೋದು ಎತ್ತರ ಇದ್ದದ್ದು ಬೇಡ ಮೀಡಿಯಂ ಇರಬೇಕು ಪೂರ್ತಿ ಜೀರೋನು ಇರಬಾರ್ದು ನೆನ್ಪಿಟ್ಕೊಳ್ಳಿ ಪೂರ್ತಿ ಜೀರೋ ಇತ್ತು ಅಂದರೆ ನಿಮ್ಮ ಕತ್ತು ಹಿಂಗಾಗುತ್ತೆ ಉಲ್ಟಾ ಹೋಗುತ್ತೆ ಓಕೆ ಮೀಡಿಯಂ ಭಾಳ ಮಿನಿಮಮ್ ಇರಬೇಕು ಹೈಟು ಇರಬಾರ್ದು ಪೂರ್ತಿ ಜೀರೋನು ಇರಬಾರ್ದು ಜೀರೋ ಇತ್ತು ಅಂದರೆ ಹಿಂಗಾಗುತ್ತೆ
ತುಂಬ ಎತ್ತರ ಇತ್ತಂದ್ರೆ ಹಿಂಗಾಗುತ್ತೆ ಸೋ ಇದು ಬಹಳ ಇಂಪಾರ್ಟೆಂಟ್ ಥಿಂಗ್ ನೋಟ್ ಮಾಡ್ಕೊಳ್ಳಿ ಓಕೆ ಇದು ಒಂದು ಆಮೇಲೆ ಪೇನ್ ಕಿಲ್ಲರ್ಸ್ ಏನಿದೆ ತುಂಬ ಸಮಸ್ಯೆ ಆದಾಗ ಮಾತ್ರ ವಾರಕ್ಕೊಮ್ಮೆ ಯಾವಾಗಾದರೂ ಇನ್ನೇನು ಗಂಭೀರವಾದ ನೋವು ಇದ್ದಾಗ ಮಾತ್ರ ಒಂದು ಮಾತ್ರೆ ನೀವು ತಗೊಳ್ಳಬಹುದು ಮೆಕ್ಕೆದೇನಿದೆ ಕೆಲವೊಂದು ತೈಲದಿಂದ ಮಾಡುವಂತ ಮಸಾಜ್ಗಳು ಇರ್ತವೆ ಆ ತೈಲಗಳು ನೀವು ಬೇಕಾದ್ರೆ ಯೂಸ್ ಮಾಡಬಹುದು ಮತ್ತು ಆಯುರ್ವೇದಿಕ್ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ ಯಾವುದೇ ಕಾರಣಕ್ಕೂ ವಿಡಿಯೋದಲ್ಲಿ ನಾನು ಹೇಳೋದಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಮೆಡಿಸಿನ್ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಬಿಪಿ ಶುಗರಿಗೆ ಅನುಗುಣವಾಗಿ ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಅನುಗುಣವಾಗಿ ಎಲ್ಲ ಮೆಡಿಸಿನ್ಸ್ ಬೇರೆ ಬೇರೆ ಆಗ್ತವೆ ಓಕೆ ಅದು ನಿಮ್ಮ ವೈದ್ಯರ ಜೊತೆ ಚರ್ಚೆ ಮಾಡ್ಕೊಳ್ಳಿ ಇನ್ನು ವ್ಯಾಯಾಮ ಅಂತ ಬಂದಾಗ ಹೆಂಗಿರುತ್ತೆ ಅಂದ್ರೆ ಅದು ಒಂದು ತೋರಿಸ್ತೀನಿ ನೀವು ಅದನ್ನ ಒಂದು ಫಾಲೋ ಮಾಡ್ಕೊಬಹುದು ತುಂಬಾ ಜನರಿಗೆ ಪದ್ಮಾಸನ ಹಾಕ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದರೂ ಕೂಡ ಪ್ರತಿನಿತ್ಯ ಟ್ರೈ ಮಾಡಿ ಆಗಲಿಲ್ಲ ಅಂದ್ರೆ ನಾರ್ಮಲ್ ಹೆಂಗ್ ಕೂತ್ಕೊತೀರ ಹಾಗೆ ಬಟ್ ಪದ್ಮಾಸನ ಹಾಕುವ ಉದ್ದೇಶ ಏನು ಅಂದ್ರೆ ಯಾವ ವ್ಯಕ್ತಿ ಪದ್ಮಾಸನ ಹಾಕ್ತಾನೆ ಅವನು ಯಾವಾಗಲೂ ಸ್ಟ್ರೇಟ್ ಕೂತ್ಕೊಳ್ಳಬೇಕಾಗುತ್ತೆ ಸೋ ಸ್ಪೈನಲ್ ಕಾರ್ಡ್ಸ್ ಆಟೋಮ್ಯಾಟಿಕ್ ಆಗಿ ಸ್ಟ್ರೇಟ್ ಆಗುತ್ತೆ ಓಕೆ ಪದ್ಮಾಸನ ಇಸ್ ಎ ವೆರಿ ಇಂಪಾರ್ಟೆಂಟ್ ಆಸನ ಯಾರು ಬರಲ್ಲ ಅವರು ಪ್ರತಿನಿತ್ಯ ಒಂದು 1 ನಿಮಿಷ 2 ನಿಮಿಷ 5 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ಅವರಿಗೂ ಕೂಡ ಒಂದಿನ ಬರುತ್ತೆ ಅಂತಾರೆ ಓಕೆ ಸೋ ಪದ್ಮಾಸನ ಹಾಕಿ ಎರಡೂ ಕೈಗಳನ್ನು ಈ ರೀತಿ ಅಂಗೈ ಏನಿದೆ ಈ ರೀತಿ ಇರಬಾರದು ಅಂಗೈ ಈ ರೀತಿ ಅಪೋಸಿಟ್ ಡೈರೆಕ್ಷನ್ ನೋಡ್ತಾ ಇರಬೇಕು ಮತ್ತು ನಿಧಾನಗತಿಯಲ್ಲಿ ವೆರಿ ಸ್ಲೋ ಮೂಮೆಂಟ್ ಅಲ್ಲಿ ಕತ್ತನ್ನು ಈ ರೀತಿ ಎಷ್ಟು ಆದಷ್ಟು ಸ್ಲೋ ವೆರಿ ಸ್ಲೋ ಇರಬೇಕು ಫಾಸ್ಟ್ ಇರಬಾರದು ರೈಟ್ ಸೈಡ್ ಭಾಗಿಸಿದಾಗ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ನರ ಜಗ್ಗಿದ ಅನುಭವ ಆಗುತ್ತೆ ಲೆಫ್ಟ್ ಸೈಡ್ ಭಾಗಿಸಿದಾಗ ರೈಟ್ ಸೈಡ್ ನಿಮ್ಮ ಕೈ ನರ ಜಗ್ಗಿದಂಗೆ ಭಾಸ ಆಗುತ್ತೆ ಇಷ್ಟೇನಿದೆ ನೀವು ಪ್ರತಿನಿತ್ಯ ಬೆಳಗ್ಗೆ ಒಂದು 10 ಸರಿ ಮಾಡಿದ್ರೆ ಸಾಕು ಸ್ಪೆಷಲಿ ಕತ್ತಿನ ಸಮಸ್ಯೆಯಿಂದ ಏನು ಕೈ ಜೋಮು ಕೈ ಹಿಡಿತಾ ಇರ್ತಲ್ಲ ಅಂತವರಿಗೆ ಈ ವ್ಯಾಯಾಮ ತುಂಬಾ ಲಾಭಕಾರಿ ಆಗುತ್ತೆ ಬರ್ತಾರೆ ಓಕೆ ಅದಿಷ್ಟು ಬಿಟ್ರೆ ರೊಟೇಷನ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಭಾಳ ಆದ್ರೆ ನಿಮಗೆ ಲೈಟ್ ಆಗಿ ಇದನ್ನ ಮಾಡಬಹುದು ಸೊ ಇಷ್ಟೇನಿದೆ ಕಾಲರ್ ಬೆಲ್ಟು ದಿಂಬಿನ ಸೈಜು ನೋ ರೊಟೇಷನ್ ಎಕ್ಸಸೈಸ್ ತೈಲ್ ಮಸಾಜು ಮತ್ತು ಇದು ವ್ಯಾಯಾಮ ಮತ್ತು ಆಯುರ್ವೇದಿಕ್ ಮೆಡಿಸಿನ್ಸ್ ಇಷ್ಟರಿಂದ ಮತ್ತು ಇನಿಷಿಯಲ್ ಸ್ಟೇಜಸ್ಸಲ್ಲೇ ನೀವು ಮಾಡ್ಕೋಬೇಕು ಪೂರ್ತಿ ಗಂಭೀರ ಸ್ವರೂಪ ಪಡ್ಕೊಂಡಾಗ ನಾವು ಕೂಡ ಏನು ಮಾಡೋಕ್ಕಾಗಲ್ಲ ವೈದ್ಯರಿಗೆ ಆಪರೇಷನ್ ಮಾಡಲಿಕ್ಕೆ ಹೇಳಬೇಕಾಗುತ್ತೆ